ದೇಶ ಈಗ ಕೋವಿಡ್ ಕಾಟದಿಂದ ಸಂಕಷ್ಟದ ಸ್ಥಿತಿಯಲ್ಲಿದೆ. ಒಂದು ಕಡೆ ಅನಾರೋಗ್ಯದ ಸಮಸ್ಯೆ ಕಂಡುಬಂದ್ರೆ ಮತ್ತೊಂದು ಕಡೆ ಜನರು ಕೆಲಸ ಕಾರ್ಯ ಇಲ್ಲದೆ ಕಂಗಾಲಾಗಿದ್ದಾರೆ. ಕೊರೋನಾ ಕರ್ಫ್ಯೂ ಕಾರಣದಿಂದ ಬಹುತೇಕ ವ್ಯಾಪಾರ ವಹಿವಾಟುಗಳು ಕುಸಿದು ಹೋಗಿವೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದೆ ಜನರು ಸಾಯ್ತಾ ಇದ್ದಾರೆ. ಕೆಲವರಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಜನ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾರಿಗೇನಾದರೂ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತೆ ಮನೆಯಲ್ಲೇ ಕೆಲವರು ನಟನಟಿಯರು ಹಾಯಾಗಿದ್ದಾರೆ. ಆದರೆ ನಟಿ ಅನುಷ್ಕಾ ಶರ್ಮಾ ಮತ್ತು ಅವರ ಪತಿ ವಿರಾಟ್ ಕೊಹ್ಲಿ ಏನು ಮಾಡ್ತಿದ್ದಾರೆ ಗೊತ್ತಾ? ಮೇ 1ನೇ ತಾರೀಕು ಅನುಷ್ಕಾ ಶರ್ಮಾ ಬರ್ತ್ಡೇ ಇತ್ತು. ಆದರೆ ಅವರು ಯಾವುದೇ ರೀತಿಯ ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ಳಲಿಲ್ಲ. ತಮಗೆ ಸೋಷಿಯಲ್ ಮೀಡಿಯಾ ಮೂಲಕ ವಿಶ್ ಮಾಡಿರೋ ಎಲ್ಲರಿಗೂ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಈ ಟೈಮ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡು ಕೆಲವು ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ನಿಮ್ಮೆಲ್ಲರಿಂದಾಗಿ ಈ ದಿನ ನನಗೆ ನಿಜಕ್ಕೂ ಸ್ಪೆಷಲ್ ಅನಿಸಿದೆ. ಆದರೆ ಈ ಕಷ್ಟದ ಸಮಯದಲ್ಲಿ ಸೆಲೆಬ್ರೇಷನ್ ಮಾಡೋದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತು. ನೀವು ಮಾಡಿದ ಎಲ್ಲ ಮೆಸೇಜ್ಗಳನ್ನು ನೋಡಿದ್ದೀನಿ. ಅದೇ ರೀತಿ ನಿಮಗಾಗಿ ನನ್ನ ಕಡೆಯಿಂದ ಒಂದು ಮುಖ್ಯವಾದಂಥ ಮೆಸೇಜ್ ಇದೆ. ಈ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದು ದೇಶಕ್ಕೆ ಬೆಂಬಲವನ್ನು ನೀಡಬೇಕು ಅಂತ ಹೇಳಿದ್ದಾರೆ. ನಾನು ಮತ್ತು ವಿರಾಟ್ ಕೂಡ ತಮ್ಮ ಪಾಲಿನ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಶೀಘ್ರದಲ್ಲೇ ಮಾಹಿತಿ ಕೊಡ್ತೀನಿ. ನೀವು ಕೂಡ ಈ ಅಭಿಯಾನದಲ್ಲಿ ಭಾಗಿಯಾಗಬಹುದು. ಈ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ಅನ್ನೋದು ನೆನಪಿರಲಿ. ಎಲ್ಲರೂ ಸುರಕ್ಷಿತವಾಗಿರಿ, ನಿಮ್ಮ ಕೇರ್ ಮಾಡಿ, ಹೀಗಂತ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಕೊರೋನಾದಿಂದಾಗಿರೋ ಕಷ್ಟಕಾಲದಲ್ಲಿ ವಿರಾಟ್ ಮತ್ತು ಅನುಷ್ಕಾ ಮಾಡಿರೋ ಆ ಅಭಿಯಾನದ ಬಗ್ಗೆ ಇನ್ನು ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ. Hi guys, I hope you all are safe. I just want to say a big thank you to you all for all the lovely birthday wishes. It truly made my day special. But in the midst of all this pain and suffering, it just did not feel right for me to celebrate my birthday. But I've seen your special messages to me and now I have an important message for you. I would like to appeal to everyone to unite and support our country in this hour of crisis. Virat and I are coming together to do our bit. We will share details soon so that you can also become part of this movement. Remember, we are all in this together. Guys, please stay safe and take care of yourself.